ಸಕಲ ಬೆಳಗಿನ ಸಮಸ್ತಾನ ಪ್ರಾಣ ಪ್ರಾಣ ಬುದ್ಧಿ ಇರ್ಲಿಲ್ಲ ತನ್ನ ತಕ್ಕ ಎಂತ ಎತ್ತರದ ಹೋಗಲ್ಲ ಆ ನೆರವು
ಸುಖಮೇವ ನಃ ಸ್ಯಾತ್ ದುಃಖಂ ಮನಾಗತಿ ಮಾ ಭವೇತ್. ಮನುಷ್ಯರ ಬುದ್ಧಿದ ಸ್ಥಿತಿ ಇರ್ತವೆ, ಎಪೋಲ ಎಂಕೆ ಸುಖನೇ ಕೂಡು, ಸುಖಮೇವ ನಃ ಸ್ಯಾತ್ ಅಂತೆ ಸುಖನೇ ಬರಲಿ ಕೂಡ ದುಃಖ ಬಂದು ಬದುಕಿಡ ಅನುಭವಿಕೊಳ್ಳುತ್ತೆ. ನಮ್ಮ ಕನಸಿಲ್ಲ ತಡಗಲ್ಲಿ ದುಃಖ ಮನಾಗತಿ ನಮಗೆ ಮನಸ್ಸಿಲ್ಲ ಅದಕ್ಕೆ ಕಲ್ಪನೆ ನಮಗೆ ದಿಕ್ಕಿರಲಿ ಎಪೋಲ ಸುಖಿಯಾದ ಎಲ್ಲ ಸಂಸಾರ ಎನ್ನ ಎನ್ನ ನಿರೀಕ್ಷೆ ಮಾತ್ರ ಮನುಷ್ಯ ಆ ನಿರೀಕ್ಷೆನೆ ಸಾಕಾರವಾಗ್ತಂದ್ರೆ ಮಸ್ತ್ ಪ್ರಯತ್ನ ಅನ್ಕೊಳ್ಳಿ. ಅವು ಎಂಟೆ ಸಾಧನ ಪ್ರಯತ್ನಗಳು ಆದಿತ್ತು ಅಂತಂದ ಧರ್ಮಕ್ಕೂ ವಿರೋಧವಾದ ಸಂಜನರಿಗೆ ಈಗ ಹತ್ತೊಂದಿನ ಸಾಧಿತ ಆ ಪ್ರಯತ್ನ ಕೂದಿಟ್ಬಿಡಿ ಪ್ರಯತ್ನ ಸಾಧಿ ಸತ್ ಪ್ರಯತ್ನಗಳು ಇತ್ತು ಕಾಂಡ ಸತ್ಪರಿಕೊಂಡು ಅಂದ್ರೆ ಸತ್ಯನಡೆಗೆ ತನ್ನ ಧರ್ಮವು ವಿರೋಧವಾದ ಸಾಧಿ ಸತ್ಯನಡೆಗೆ ತೊಂದರೆ ಆಗುವಂತ ಸಾಧ್ಯದಾಯಕವಾಗಿದೆ ಅಂತ ಆ ಸಾಧಿಯೇ ಆಗಿ ಪ್ರತಿಕೂಲ್ಯವಾದ ತೊಂದರೆಯನ್ನು ಕೊಡ್ತು ಆ ಸಾಧ್ಯದಾಯಕವಾಗಿ ನಾನಾ ಪ್ರತಿಕೂಲ್ಯವಾದ ಸಾಧನೆ ಅಂತ ಮನುಷ್ಯ ಅಲ್ಪ ಮಿತಿಯೇ ಅಲ್ಪ ವಿದ್ಯೆ ಅಲ್ಪ ವಿವೇಕೂಡ ತಿಳಿಯೋನೇ ಸಾಧ್ಯ ಹೂ ಸರಿ ಹೂ ತಪ್ಪು ಮಲ್ಕೊಳ್ಳಿ ನಂತರ ಬಂದ ಮತ್ತೆ ದಾನ ಆಗ್ಬೋದು ಮತ್ತಿಂದ ದಾದ ಆಗ್ಬೋದು ಕ್ರೀಮ್ನಿಂದ ಬೇಕೆಯಿಂದ ಜಾಗದಾಗಲು ಕೇಳ ಸತ್ಯ ಶಾಸ್ತ್ರ ಶ್ರವಣ ಎಂಟೆ ವಿಷಯ ಏನು ಅಂತ ಆಯ್ ಕೇಳು ಅದನ್ನು ಸ್ವತಃ ಆಯಾಗೆ ವಿದ್ಯಾಭ್ಯಾಸದಿಂದ ಓದಿನಂತಿನ ಮತ್ತು ನನ್ನ ಕೇಳುವಂತಿನ ಓದಿನಂತಿನ ಅದನ್ನು ತಿಳಿಯುವಂತ ತಾಕತ್ತೆಲ್ಲ ಆಯ್ ಓದಿದ್ದು ತೆಗೆಯೋಣ ಅದನ್ನು ಸತ್ಯ ಶಾಸ್ತ್ರ ಶ್ರವಣ ಕೇಳಿ ಕೇಳು ತುಂಬಾ ಪ್ರಭಾವಿ ಬಂದಿದ್ದೇನೆ ಅದು ನನ್ನ ಸತ್ಯನಲ್ಲಿ ಬಂದಿದ್ದೇನೆ ಕೇಳಿದ ಪ್ರಮಾಣದ ಸ್ವೀಕಾರವಾಗುವುದು ಅಂತೇಳಿ ಬದುಕನ್ನು ಮಾಡುವಂತೆ ಅಂತ ಆಯನೇ ತಿಳಿಯುವುದು ಆಯನ ವ್ಯಾಪ್ತಿಗಾಗಿ ಏನು ಅದಕ್ಕೆ ತಡೆಯಾದ ಆಯ ಕೊಡ್ತಿನ ಆರ್ಜನೆ ಕೊಡ್ತೇನೆ ಅಂತ ತಿಳಿಯುವುದು ಕುಟುಂಬದ ವಿಚಾರಗಳನ್ನು ಓದಲು ತಿಳಿಯುವುದು ಬದುಕಡವೇನೆ ಅನುಸರಣೆ ಮಾಡ್ತಾರೆ. ಅವ್ರು ಎಂಟು ಲಾಭದಿಂದ ಅಂಜನಿರ್ತಾರೆ ಆಗಲಿ ಮನುಷ್ಯ ಕೇವಲ ಮರ ಬಿಡುತ್ತೆ ಮರದ ಆಗಲಿ ಹಾಗೆ ಸತ್ಯಶಾಸ್ತ್ರ ಶ್ರವಣವಂತರಕ್ಕೆ ಯೋಗ್ಯತೆ ರಚಿ ಅವಕಾಶ ರಚಿ ಹೋದರೆ ನನ್ನ ಓದಿದ್ರೆ ಅಂದ್ರೆ ವಿದ್ಯಾಭ್ಯಾಸದಿಂದ ಕೇಳ ನಮ್ಮ ಪರಂಪರೆಯಲ್ಲಿ ನಮ್ಮ ಹಿರಿಯರು ಕೆಲವು ಸಾಧನೆಯನ್ನು ಮಾತಾಡಿಕೊಂಡು ಕೇಳಿದ್ರು. ಕೆಲವರಿದ್ದ ಪೂಜೆಗಳು, ಕೆಲವರಿದ್ದ ವೃತ್ತಗಳು, ಕೆಲವರಿದ್ದ ಆಚರಣೆಗಳು ಮಾತ ಮಾತ ಕೇವಲ ಆಚರಣೆ ನಮ್ಮ ಹಿರಿಯರಿಗೆ ನಮ್ಮ ಗುರುಗಳಿಗೆ ಹುಸೋರಿಟ್ಟಿಲ್ಲ ಅಥವಾ ಆಗಲಿ ಬುದ್ಧಿ ಹೆಚ್ಚಾಗಿಲ್ಲ ಅದನ್ನ ಮತ್ತೆ ಮಾಡ್ತಾ ಇರೋದಕ್ಕೆ ಐತೆ ಒಂದು ಉಡಾಯದಲ್ಲಿ ಮರಮ ಇತ್ತು ಅದನ್ನು ಉಡಾಯದಲ್ಲಿ ಬರುಲದ ತಿರ್ಲಿಟ್ಟು ಆ ತಿಳಿದು ತಿರಾಗ ಕೋಟಿಂಗ್ ಮಾತ್ರ ಹೈಟ್ ಇಟ್ಟು ಅದನ್ನ ಮತ್ತೆ ತಿಳಿಯೋದು ಗುಲಾಯದ ಉಳಿದ ಚೀಪೇನೆ ಗುಲಾಯದ ಉಳಿದ ಸ್ವಾದ ಸ್ವಾದ ನಾವು ಪಡೆಯೋದು ಅದನ್ನ ಅನುಸರಣೆ ಮತ್ತೊಂದು ಬರ್ತದೆ ನನ್ನ ಯಥಾಸತ್ಯ ನಮ್ಮ ಹಿರಿಯರು ಮತ್ತೊಂದು ಬರ್ತದೆ ನಿಮ್ಮ ಸಾಧ್ಯತೆ ಅನುಸರಣೆ ಮಾತ್ರ ಮತ್ತೊಂದು ಬರ್ತಾರೆ ಆ ಸಾಧಿ ಜನರ ನಡಪರ ಕಷ್ಟ ಆಗಲ್ಲ ಗಮ್ಯ ರೂಪದಾಗ ಅವರು ತಪ್ಪದ ವಾತಾವರಣ ಪರಿಸ್ಥಿತಿ ಅಚ್ಚನೆ ಸಾಧಿ ಕಲ್ಲು ಮುಳ್ಳಿಟ್ಟು ನನ್ನ ಆ ಸಾಧ್ಯ ಅಂಜಾತಿ ದಾದ ಪ್ರಾಪ್ತರಣ ಆ ಜಾಗ ಕೂಡ ಆ ಜಾಗಿಂದ ಹೋದಾಗ ಈ ಕಲ್ಲು ಮುಳ್ಳಿಟ್ಟು ಹೋದ ಸಾಧ್ಯದ ಮಹತ್ವ ಬರ್ಬೋದಾಗ ಆ ಸಾಧ್ಯದ ಕಷ್ಟಗಳು ತೊಂದರೆಗಳು ಬರ್ತಾಗ ಕೊಡುವುದ ಬಗ್ಗೆ ಅನುಭವ ನಮಗೊಂದು ಗಮ್ಯದ ದಾರಂಟು ಬರ್ಬೋದು ಆ ತರಗ ಗಮ್ಯದ ಗಮನದಿ ಒಂದು ಗಮ್ಯದ ದೃಷ್ಟಿಯಲ್ಲಿ ಒಂದು ನಮ್ಮ ಗಮನ ಮಾಡ್ಕೊಡೋದು ಲೆಕ್ಕ ವೈನಾಮ ಸೇವೆ ವೈನಾಮ ಮಾಡ್ಕೊಡ ಅವೇನೇ ಪ್ರಾಪ್ತಿ ಮಾತಾಡುವಂತಹ ದೃಷ್ಟಿಗಳಿ ಒಂದು ಸಂಕಲ್ಪ ಒಂದು ನಮ್ಮ ಪ್ರವೃತ್ತಿ ಮಾಡ್ಕೊಳ್ಳೋದು ನಮ್ಮ ಮಾಡ್ಕೊಳ್ಳೋದ್ರ ಕರ್ತವ್ಯ ಮಾಡ್ಕೊಳ್ಳೋದ್ರೆ ಪಂಚ ಹಿರಿಯರ ನಕಲ್ಪಿನ ಆಚರಣೆ ನನ್ನ ನನಗೆ ನಮ್ಮದ್ದು ಹಿರಿಯರ ನಕಲ್ ಪೂಜೆ ಬರ್ತದೆ ಸಾಧಿ ಕೇವಲ ಒರಿಯರಿ ಇಲ್ಲೋದು ಪೂಜೆ ಮಾಡ್ಕೊಂಡ ಆಯಾಯನ ಉದ್ಧಾರ ಆಗಿ ಅಂತ ಆಯಾಗಾಗಿ ಪ್ರಾಪ್ತಿ ಆದ ಇಟ್ಟಿತ್ತು ಅಂಡ ಮಾದರಿ ಒಟ್ಟಿಗೂ ಸೇರೊಂದು ಸಾಮೂಹಿಕವಾದ ಒಟ್ಟಿಗೂ ಸೇರುವಂತೆ ನಮಗೆ ಆ ವಿಷಯ ಸಾಮೂಹಿಕ ಸಾರ್ವತ್ರಿಕವಾದ ತ್ರಿಕರಣ ಸರಿಯಾದ ಸಾರ್ವತ್ರಿಕ ಸಾಮೂಹಿಕ ಸಾರ್ವಜನಿಕ ಮುಂದಿನ ಬೇರೆ ಬೇರೆ ಅರ್ಥ ಕೊಟ್ಟಿನ ಒಂದೇ ವಿಷಯ ಇರ್ತದೆ ಸಾರ್ವತ್ರಿಕವಾದ ಮೂತಿ ಕರಣೊಡನೆ ಮನಸ್ಸು ಕಾಯ ವಾಚ ಮನಸ್ಸು ಆಯ್ನ ದೇಹ ಅವರಿಪ್ಪುಡು ಆಯ್ನ ಪಾತ್ರಗಳು ಪೂಜೆಗಳು ಆಯ್ನ ಮನಸ್ಸು ಅವರಿಪ್ಪುಡು ತ್ರಿಕರಣ ಪೂರ್ವಕವಾದ ಸಾರ್ವತ್ರಿಕವಾದ ಮಾತ್ರ ಒಟ್ಟಿಗೆ ಸೇರೋದು ಅರ್ಥ
ಅದರಂತೆ ಸಾಮಾಜಿಕ ಮಾತುಕತೆ ಉಳ್ಳೊಂದು ಉದ್ಯೋಗ ಕೊಟ್ಟರು ಒಂದು ಮಾತನ್ನು ಕೊಟ್ಟು ದೇವರನ್ನು ದೃಷ್ಟಿಯಲ್ಲಿ ಹೋಗುವಂತಹ ಕರ್ತವ್ಯ ಅತಿಶಯವಾದ ಫಲನ ಕೊಟ್ಟಿದೆ. ಆಯ್ತದ ಈ ಕಾಲಗಳು ಈ ಪರಿಸ್ಥಿತಿಗಳು ನಮಗೆ ಅನುಕೂಲವಾಗಿ ಓಡಿತಂತ ಕರ್ತವ್ಯಗಳಿಂದ ಶರೀರ ಕಲ್ಪಿದೆ. ಜಯಂದ್ರಿಂದ ಕಾಲ ಮಸ್ತ್ ಕೆಡದು ಬಂದಿತ್ತು, 1 ವರ್ಷಗಳು ಮಸ್ತ್ ಕಾಲ ಕೆಡದಿದೆ. ಆ ಕಾಲದ ಪರಿಣಾಮದವರ ನಮ್ಮ ವ್ಯವಹಾರದ ಉದ್ಯೋಗ ನಮ್ಮ ಭವಿಷ್ಯತ್ತಿಗೆ ಕೆಲವರಿಂದ ಪರಿಣಾಮ ಹೌದು. ನಮ್ಮ ಶನೇಶ್ವರನ ಆರಾಧನೆ ಜಯಂತಿಗಿಲ್ಲ ಬದುಕನ್ನು ಕೊಡಲು ಬಂತು ಕೊಟ್ಟರೆ ಶನೇಶ್ವರ ದೇವರಿಗೆ ನಮ್ಮ ವ್ಯವಹಾರಿಕವಾದ ಮಾಡಬಾರ್ದು. ಶನಿಯ ಕಾಲ ಶನಿಯಿಂದಾರೆ ನಿಂತಾರೆ ಬುದ್ಧರು ಬೆಳಕಾರು ನಿಂತಾರೆ ಕಷ್ಟ ಅಂದ್ರೆ ನಷ್ಟ ಅಂದ್ರೆ ನಿಷ್ಠೂರ ಅಂಡ್ ಅಂತ ಅವನ ಚಪ್ಪಿ ಜಯಂತಿಗಿಲ್ಲ ಶನೇಶ್ವರೇ ಒಕ್ಕದ ದೇವದಾನುಗ್ರಹ ಪಡೆಯಂದ್ರೆ ಒಕ್ಕದ ಶ್ರೇಯಸ್ಸಿನ ಒಕ್ಕದ ಪ್ರಾಪ್ತಿ ಪಡೆಯಂದ್ರೆ ದಾದ ಪೂರ್ವಭಾವ್ಯಾದವರಲ್ಲಿ ಪುರುಳದ ವಾತಾವರಣ ನಿರ್ಮಾಣ ಅವಳ ಪುರುಳದಲ್ಲಿ ಪರಿಸ್ಥಿತಿ ನಿರ್ಮಾಣ ಅವಳ ಅವೇನು ನಿರ್ಮಾಣ ಮಾಡಿಸಿಕೊಟ್ಟು ಸದೀಶ್ವರದೇವಿಗೆ ಸಮಯತೆಯ ದೋಷ ಅಂದ್ರೆ ನಿವಾರಯತಿ ಪಾಪಾನ ತಸ್ಮಾತ್ ಶನಿಯಿಂದ ಶನಿ ಮಂತ್ರದಿನ ಪಾತ್ರ ಶಬ್ದಗಳಿಂದ ರಟ್ಟೆ ಅಕ್ಷರಗಳಿಗೂ ಅರ್ಥ ಅಂತೆಯೇ ಸಮಯದೇ ಪಾಪಾನ ಪಾಪಗಳ ನಮ್ಮ ಸಮಾನ ಮತ್ತು ಕೊಟ್ಟು ನಮ್ಮ ಉಪ್ಪಿನಗನೆ ಪೂರ್ವಜನ್ಮದ ಕೆಲವು ಗಂಟುಗಳ ಮಾತ ಮತವಾಗಿರ್ಬಹುದು. ಪೊರುಳುಗಾರಿ 8 ಗಂಟೆಗಳಾಗಿತ್ತು, ಸ್ವಲ್ಪ ದಿನ ತಪ್ಪಿನ ಗಂಟೆಗಳಾಗಿತ್ತು, ನಾನು ನಮಗೆ ಕಷ್ಟ ತಪ್ಪಿನ ಗಂಟೆಗಳಾಗಿತ್ತು. ನಮ್ಮ ಪ್ರಾರಂಭ ಕರ್ಮ ಆಗಾಮಿ ಕರ್ಮ ಸಂಜಿತ ಕರ್ಮ ಅಂತ ಮುಂದಿತ್ತು. ಕರ್ಮಗಳ ಮಾತ ಬರ್ತದೆ 5 ಗಂಟೆ ಕೆಲವರಿಂದ ಉದುರಿತರು ಪಾಪಗಳು ಮಾತ ಬರ್ತಿದ್ರು. ಅಲ್ಲಿ ಮತ್ತೊಂದು ನಮ್ಮ ಈ ಜನ್ಮವನ್ನು ಇರುವಂತ ಈ ಕರ್ಮಗಳು ಮುಂದೆ ನಮ್ಮ ಬರ್ತಾರೆ ಅವು ಬದುಕಲ್ಲ ಅವರಂದ್ರೆ ಅಲ್ಪ ಸ್ವಲ್ಪ ಪುಣ್ಯದ ಇತ್ತು ನಾಳ ಆ ಸತ್ಪಲನ ಮಾಡಿದ್ದಾರೆ ಅವರು ಆ ಪುಣ್ಯ ಅವರು ಪಾಪ ಅವರು ಸತ್ಪಲ ಇತ್ತು ನಾನು ಅವೆಲ್ಲರೂ ಬಂದು ಕೊಡ್ತಂತ ನಾ ಯೋಗ ಭಾಗ್ಯ ಕೊಡ್ತೀನಿ ಪುರುಳ ವಾತಾವರಣ ನಿರ್ಮಾಣ ಅದರಿಂದ ದುಷ್ಕರ್ಮಾದಿಗಳ ಧನ್ಯವಾದ ಪಾಪಾದಿ ಮಾತಾಡಿದ ಅವು ಪುರುಳು ಬೇಗ ಮುಗಿದು ಆಯ್ತು ಹೋಗ್ತಾರೆ ನಮ್ಮ ಈ ಮನುಷ್ಯ ನಮ್ಮ ಬರೆಯುತ್ತೆ ದುಷ್ಕರ್ಮಾನುಷ್ಯ ಮತ್ತು ಬರೆಯುತ್ತೆ ಪುಣ್ಯದ ಬರೆಯಲ್ಲ ಪುರುಳು ಬೇಗಳು ಬರೆಯಲು ಕೊಡ್ತೀನಿ ಅವನಿಗೆ ಪುರುಳದ ವಾತಾವರಣ ನಿರ್ಮಾಣ ಅಂತ ಕೊಡ್ತಾನೆ ಆಯ್ತು ಶನೇಶ್ವರ ದೇವರಿಗೆ ಅಂದ್ರೆ ಶಮಯಕ್ಕೆ ದೋಷ ಅಂತ ನಿವಾರ ಇದೆ ಪಾಪ ಕೇವಲ ಆ ತಾಂಡ ಯಾವತಿ ಅವೆಲ್ಲ ತಿಳಿಯುತ್ತಾ ಕುಕ್ಕನ ಮಾಡಿ ಕೂಡ ಮಾಡ್ತಾರಲ್ಲ ನಮ್ಮ ಪಾಪವು ಕಾರಣ ಆಗಲಂದ್ರೆ ನಮ್ಮ ಶ್ರೇಯಸ್ಸಿಗೆ ಪ್ರತಿಬದ್ಧವಾಗಲಂದ್ರೆ ನಂಗೆ ಕೊಡುತ್ತೆ ಪ್ರಾಪ್ತಿ ಸಿಕ್ಕರೆ ಸಿಕ್ಕರೆ ಇರೋದಾಗಂತಕ್ಕಂಥ ನಮ್ಮ ಕುಕ್ಕ ಮಾಡ್ತಾರಲ್ಲ ಹೊರನಮ ತಿಳಿಯುತ್ತಾ ಕುಕ್ಕರ ನಮ್ಮನ್ನು ಮರ್ತಾರಲ್ಲ ಅವ್ನು ಮರ್ತಾರಲ್ಲಿ ಆ ಬಗ್ಗೆ ಜಾಗೃತಿ ಕೊಡು ಆ ಹಂಚಿನ ಬರವಲ್ಲಿ ನಮ್ಮ ದೋಷದ ಬರವಲ್ಲಿ ಅವೆಲ್ಲ ನಿವಾರಣೆ ಮಾಡಿ ಕೊಡ್ತಾರೆ ಕುಕ್ಕದ ಪ್ರಾಪ್ತಿಗೆ ದಾದ ಮಾತ ಪ್ರಾಪ್ತಿ ಆಗಿಬಿಡ್ತಿದ್ರೆ ಅವಕಾಶ ಕೂಡ ಒದಗಿಸಲು ಬರ್ತಾರೆ ಶನಿ ಹೆಚ್ಚ ಸಮಯವೇ ಪಾಪ ನಿವಾರ ಇದೆ ದೋಷ ಅನ್ನ ಪಾಪಗಳನ್ನು ದೂರವತ್ತು ಕೊಟ್ಟು ಇತ್ತಿನ ಕಟವನ್ನು ಇತ್ತಿನ ತೊಂದರೆಗಳು ಇತ್ತಿನ ಪ್ರತಿಕೂಲಗಳನ್ನು ದೂರವತ್ತು ಕೊಟ್ಟು ಅಂತ ನಿವಾರ ಎದ್ದು ಮೇಲ್ಕಾರರು ದೋಷಗಳು ಬರಂತಕ್ಕೆ ಕಾಪು ಅಂದ್ರೆ ಅಡ್ಡಿನ ಹತ್ತನೇ ಸರಿ ಸರಿ ಹೆಚ್ಚ ಆಯನ ಅನುಗ್ರಹ ಬಿಟ್ಟು ಇತ್ತಿನ ದೋಷಗಳಿಗೆ ಮಾತ್ರ ನಮ್ಮ ಕಡಲಿನ ಸಾಧ್ಯ ಉಂಟು ಮೇಲ್ಕಾರಕ್ಕೆ ದೋಷಾದಿರುವ ಬರಂದ್ರೆ ನಮ್ಮ ಪೊಟ್ಟದ ಒಂದು ಪಾತ್ರತ್ವನ ಪಡೆಯಲ್ಪಡ್ತಂದ್ರೆ ಯೋಗ ವಾಕ್ಯ ಒದಗಿರಲ್ಲ ಆಯನ ಅನುಗ್ರಹ ಕೂಡ ಆಗುತ್ತೆ ಹಂಚ ನಮ್ಮ ಶನೀಶ್ವರನ ಆರಾಧನೆ ಮಾಡ್ಕೊಳ್ಳೋದು ಲೆಕ್ಕ ಅದು ನನ್ನ ನಮ್ಮ ಆರಾಧನೆ ಮಾಡ್ತು ನನ್ನ ಹಂಚಿನ ಪುಣ್ಯ ಪಡೆಪ ಅಂತ ನಮ್ಮ ಲೆಕ್ಕ ಕೇವಲ ನನಗೂ ಮಾತ್ರ ಮನುಷ್ಯರಿಗೆ ಮಾತ್ರ ದೇವತೆಗಳ ಹಂಚಿನ ಪಾಪದೋಷರು ಮಾತ್ರ ಬರ್ತಿದ್ದೇನೆ ಅವ್ರು ಮಾತ್ರ ಅಕ್ಕ ಕಳೆಯುತ್ತೆ ತಾಯಿಗಿಂತ ಕೃಷ್ಣದೇವಿಯರು ಮನುಷ್ಯ ಅವತಾರವನ್ನು ತಡೆದು ಈ ಕರ್ಮಗಳು ಬರೋದಾಗ ಆರಂಭ ದೇವಕ್ಕೆಲ್ಲ ಎಣ್ಣನೇ ಕರ್ಕೊಳ್ಳಿ ಯಾರು ಕೊಡ್ತಾರೆ ಅರಗಿ ಸಂಕಲ್ಪ ಅಂತ ಏಪರ ಕೊಟ್ಟರೆ ಅದನ್ನು ಕುಳಿದಿರೋದ ಸಂಕಲ್ಪ ಹೋಗ್ತದೆ ಕಂಸಾದರೆ ಮಾತ್ರ ದೂರ ಬರ್ತದೆ ದೂರ ಬಂದು ಕಂಸಾದರೆ ಮಾತ್ರ ಛೇದ ಬಂದು ಧರ್ಮದ ಸಂಸ್ಥಾಪನೆ ಇದ್ದರೆ ಸಂಕಲ್ಪ ಮಾತ್ರ ಬರ್ತಕ್ಕಂಥ ಸಾಧ್ಯತೆ ಉಂಟಾಗ ಸಾಧ್ಯತೆ ಇದ್ದು ನನ್ನ ದಾಯಮತ್ತೆಲ್ಲ ದೇವಕಿನ ಎಣ್ಣನೇ ಕರ್ಕೊಳ್ಳಿ ಎಂಬುದ 7 ಕರ್ಕೊಂಡು ನಷ್ಟ ಆಗುತ್ತಿತ್ತು ಕೇಳ ದೇವಕಿ ಮಟ್ಟ ಮಾಡಿ ಆ ಪುಣ್ಯ ಗರ್ಭ ಆಗಿತ್ತು ಮಾಡಲ್ಲ ಕೃಷ್ಣದೇವರೇನೆ ಬಂದಿಡಿದಿ ಅಂದ್ರೆ ಆ ಗರ್ಭಗೂ ಯೋಗ್ಯತೆ ಇದ್ದಾಳಿಗೆ ಅಂಚಿನ ಆ ಮಹಾತ್ಮನ ಗರ್ಭಗಳು ಒಂಬತ್ತಿಗಳು ದೇವಂತು ಅವೇನೇ ಈ ಕರ್ಮವನ್ನು ಬರೆದು ಅಡ್ಡಾರು ಧರ್ಮೋದ್ಧಾರ ಆದ್ರೆ ಲೋಕದ ಸುಭಿಕ್ಷಾ ಅಂದ್ರ ಮಲ್ಲ ಗರ್ಭ ಆ ಪುಣ್ಯ ಗರ್ಭ ಪಡಪಡ ಯೋಗ್ಯತೆ ದೇವಕಿಗೆ ಇತ್ತು ಅನ್ನಲ್ಲ ಅಡಿತಂದ ಕೆಲವು ಪಾಪಾದಿಗಳು ಕೆಲವು ದೋಷಾದಿಗಳು ಕೃಷ್ಣದೇವರಲ್ಲ ಅವತಾರ ಬರ್ತಾರೆ ಆ ಗರ್ಭವು ಯೋಗ್ಯತೆ ಬರೋದಾಗ ಅಡ್ಡ 7 ಗರ್ಭಗಳು ಆದ್ರೆ ಕೃಷ್ಣದೇವರ ಕಾಪುರಾಣಿಗೆ ದಯಿಂದ ಅಡ್ಡ ಕೃಷ್ಣದೇವರಿಗೆ 7 ಜನ ಅಣ್ಣನಗಳು ಅವೇ ಗರ್ಭಗಳು ಕೊಟ್ಟಿದೆ ಕುಟುಂಬ ಕುಂಜಿಗಳಿಗೆ ತಪ್ಪಗನೆ ಕಂಸೆ ಬತ್ತ 7 ಗರ್ಭದ ಬಾಲೆಯನ್ನ ಹಾಕೋದಕ್ಕೆ ಆ ಗರ್ಭಗಳು ನಷ್ಟ ಆದಾಗ ಆ ಗರ್ಭಗಳು ಆ ದೀವಿ ಕೃಷ್ಣನಿಗೆ ಅಣ್ಣಗಾದ ಕುಟುಂಬ ಯೋಗ್ಯತೆ ಅಂತ ಆ ಗರ್ಭಗಳನ್ನ ಪಾಪದಾದ್ರೆ ಅವು ಪಾಪ ದೋಷಗಳು ಪಾಪ ದೋಷಗಳು ದೂರಬಹುದು ಅಪೇಗೆ ಬಿಡ್ತೀನಿ ಮೋಕ್ಷಕ್ಕೆ ಕಂಸಕ್ಕೆ ವಜಾ ಬಿಡ್ತೀನಿ ಅರ್ಹದ ರಾಯ 7 ಗರ್ಭನ ಹಾಳಾಗ್ತಾರೆ ಆಯನ
ಪಾಪಗಳು ಹೆಚ್ಚಾಗಂತಿರ್ಬೋದು. ಕೃಷ್ಣದೇವರ ಗಾಯನ ವಧೆ ಮಾಡ್ತಾರೆ, ಕೃಷ್ಣದೇವರಿಗೆ ಕಂಸನ ಕೆರಿಯರೆ ಕೊಟ್ಟಲದ ಒಂದು ವಾತಾವರಣ ಅವ್ರು ನಿರ್ಮಾಣ ಇದನ್ನ ಆಡ ಮಕ್ಕಳ ಪುಣ್ಯನೇ ಬರೆದಿರ್ತಾರ. ಆ ಪುಣ್ಯ ಇಪ್ಪನಾಗ ಆ ಪುಣ್ಯನ ಜೀವಂತೆ ಕಂಸನ ದಿನ ವಧೆ ಮಾಡ್ತಾರೆ. ಅಲ್ಲಿ ಆಯ್ನ ಏಳು ಗರ್ಭಗಳ ದೇವಕ್ಕಿನ ಏಳು ಗರ್ಭಗಳ ನಾಶ ಮಾಡಿದಾಗ ಆ ಗರ್ಭಗಳ ಪಾಪದೋಷ ಬಹುದು. ಅದು ಕೃಷ್ಣ ಕಂಡೆಗಾದ್ರೆ ಬಹುದು ಅಕ್ಕ ಬದುಕವ್ಳು ಅಂತ್ಯಾದ್ರೆ ಕೊಡುದ ಪ್ರಾಣಮಾನ ಕೊಳ್ಳುದ ಬದುಕದ ಲೋಕದ ಕೊಳ್ಳುದ ಸ್ಥಾನ ಕಂಸಗ ಆನ ಪಾಪವರ್ಧನೆ ಒಂದು ಭಗವಂತ ಗೆದ್ರೆ ಬಿಡುತ್ತಿಂದ ಒಂದು ಪರಿಸರ ನಿರ್ಮಾಣ ದೇವಕಿನ ಗರ್ಭಲ ಕೃಷ್ಣನ ಬಡ ಕೃಷ್ಣನಂತಿನ ದೇವರೇನೆ ತನ್ನ ಗರ್ಭಗಳು ಬಿಡುತ್ತಿದ್ದ ಯೋಗ್ಯತೆ ಏಳು ಸರ್ತಿ ದೇವದ ದೇವದೇ ಗರ್ಭಿಂತಿನ ಪಾಪಗಳು ಆ ಜೋಗಳನ್ನ ಏಳು ಗರ್ಭಗಳ ಮುಖಾಂತರ ಕೂದು 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 ಎಣ್ಣನೇ ಗರ್ಭ ಆಗೋದು ಅಂದಾಗ ಅಲ್ಲಿ ಪಾಪನೇ ಇದ್ದಂತೆ ದೋಷಗಳೇ ಇದ್ದಂತೆ ಆ ಗರ್ಭ ಭಗವಂತನ ಸನ್ನಿಧಾನ ಅವರು ಒಪ್ಪರೆ ಕೊಡಲು ಅವರಿಗೆ ವಾತಾವರಣ ನಿರ್ಮಾಣ ಆಗಬೇಕು. ಆ ಗರ್ಭ ಒಂದು ಯೋಗ್ಯತೆ ಬರ್ತದೆ. ಆ ಕಾಲವು ದೇವಕಿ ದೇವಿ ಕೃಷ್ಣದೇವರಲ್ಲಿ ಗರ್ಭಿಡ್ದಿ ಒಂದು ಅಲ್ಲಿ ಪಕ್ಕ ಆಳ್ನ ಬದಲಾವಣೆ ಕೊಡಲು ಬಂದು ಆ ಕೃಷ್ಣೆ ಕರ್ಮಭೂಮಿ ಬರ್ತಿವಾಗ ಆಳು ತಾವರ ದೇವಕ್ಕೆ ಕೃಷ್ಣದೇವರಿಗೆ ಆ ಅಪ್ಪಗಳು ಬಂದ ಆ ಪೊಂಗುದ ನಿಗದಿಗಾದ ಪಾತ್ರ ಒಂದು ಅಳಿದಾವರ ಅಣ್ಣ ಗರ್ಭಭಾವನ ಅಂದರೆ ಆ ಗರ್ಭಭಾವನ ಅವರೇ ಅವರು ಶನಿದೇವರಿಗೆ ಕಾರಣ ಆಗಲಿ ಅಕ್ಕ ದೋಷಾದಲ್ಲಿ ಮಾತ್ರ ಅಕ್ಕಿ ನಾನಂತ ಕಷ್ಟಗಳಿಗೆ ಮಾತ್ರ ಅಕ್ಕ ದೇವಕಿನ ಗರ್ಭಕ್ಕೆ ಬರ್ರೆ ಕಾರಣ ಆಗಲಿ ಇದರಿಂದ ಆ ಪಾಪದೋಷಗಳ ಪರಿಮಾದನ ಕಾರಣ ಆದರೆ ಶನಿದೇವರಿಗೆ ಅಕ್ಕ ಶನಿದ ಶನಿದೋಷಗಳು ಅಂತವರ ಅದನ್ನು ಶನೀಶ್ವರ ಸಂಬಂಧವಾದ ದೋಷಾದಿರ್ತಾವರ ಶನೀಶ್ವರ ದೇವರನ್ನ ಕೈಗಾಡಿದವರ ಆ ಏಳು ಗರ್ಭಗಳ ದೇವಿನ ಗರ್ಭಗಳು ಬಂದು ಕೊಡಬೇಕಲ್ಲ ಅಕ್ಕನ ಪಾಪದೋಷಗಳು ನಿವಾರಣೆ ಆಗಬೇಕಲ್ಲ ದೇವಿನ ಗರ್ಭಗಳು ಪುಣ್ಯವರ್ತನೆ ಆಗಬೇಕಲ್ಲ ತನ್ಮೂಲಕವಾದ ಕಂಸಗಲ ಪಾಪದ ಕೂಡ ಭರ್ತಿ ಆಗಬೇಕಲ್ಲ ಆ ಕಾರಣ ಏನಾದ್ರೆ ಸರಿಸಿದ್ರೆ ನಮ್ಮ ಗರ್ಭದ ಭಾವನೆಯಿಂದ ಅವಳು ನಮ್ಮ ಗರ್ಭ ಬಂಡ ಕೇವಲ ಗರ್ಭದಾನ ಮಾಡ್ತಕ್ಕಂಥ ಸಮರ್ಪಿತ ಮಂಜೂರು ನಮ್ಮಲ್ಲ ಪುರುಷರ ಕೊಳ್ಳುದ ಅಂತಸ್ತತ್ವನ ಪಡೆಯುವುದು ಅಂದಾಗ ಭಗವಂತನ ಸಂವಿಧಾನ ಉಂಡಾವಳು ಆಗಬೇಕು. ಆ ಸಂವಿಧಾನ ಅವರು ಉಂಡಾವಳು ಅಂದಾಗ ಮನಸ್ಸಿರುತ್ತೆ ದಿನ ಬುದ್ಧಿಡಿದ್ದೆ ದಿನ ಪ್ರಜ್ಞೆ ದಿನ ಗರ್ಭಗಳು ಇದ್ದರೆ ದಿನ ಪಾಪ ಆದರು ದೋಷ ಆದರು ದಿನ ಕೃತಿಮತೆಗಳು ಮೌಢ್ಯಗಳು ಜಾಡ್ಯಗಳು ಇವು ಮಾತ್ರ ಶ್ರೇಯಸ್ಸಿಗೆ ಪರಿವರ್ತನೆ ದೋಷ ಆಗಿರುತ್ತವೆ ಮಾತ್ರ ಶನೇಶ್ವರ ದೇವರ ದೂರವಂತು ಪಟ್ಟು ನಮ್ಮ ಗರ್ಭವು ಅಥವಾ ನಮ್ಮ ಬುದ್ಧಿಗೆ ನಮ್ಮ ಪ್ರಜ್ಞೆಗೆ ಭಗವಂತನ ಅನುಗ್ರಹವನ್ನು ಬಂದಿರ ಕೊಡುವುದ ಒಂದು ಸುವಸ್ತು ಬದಲು ಕೂಡಲೇ ಕೊಡುತ್ತಂತ ಯೋಗವಾಗಿ ಶನೇಶ್ವರ ದೇವರು ಕರೀತಾರೆ. ಅಂಚನೆ ನಮ್ಮ ಬದುಕನ್ನು ನಾವು ಕೊಡಲಾಗದು ಅಂದ್ರೆ ನಮ್ಮ ವ್ಯಾವಹಾರಿಕವಾದ ನಮ್ಮ ಮೋಣೆ ಕೊಡುವುದರಿಂದ ನಮ್ಮ ಕನ್ನಡಿ ಕನ್ನಡಿ ಪುರೋಹಿತರು ಅಂದಾಗ ನಮ್ಮ ಮೋಣೆಗೆ ನಮಗೆ ಕೊಳ್ಳೋಡು ಪ್ರತಿಫಲನ ಆಗದಾಗ್ತದೆ. ಅದನ್ನಾಗ ಆ ಕನ್ನಡಿ ಕೊಡಲಾದಿಪ್ಪರೆ ಏನು ಕಾರಣ ಅಂತ ಕೇಳಿದಾಗ ಶನೇಶ್ವರ ದೇವರಿಗೆ ನಮ ಕೊಡಬೇಕು ಅಂದಾಗಲ್ಲ ನಮನ್ ನಮ್ಮ ಕೊಡಲಾದ ನಮ್ಮ ಬದುಕು ಬಂದ ಕನ್ನಡಿ ನಮ್ಮ ಪ್ರತಿಫಲನ ಕೊಡುವುದರ ಅಂದಾಗ ಆ ಕನ್ನಡಿ ದೂರೇ ಪರವಾಗಿದ್ದರು ಕನ್ನಡಿ ದೋಷ ಇತ್ತು ಅಂದಾಗ ನಮ್ಮ ಕೊಡಲಿತ್ತು ಅಂದಾಗಲ್ಲ ನಮ್ಮ ಕೊಡಲು ಕನ್ನಡಿ ನಮಗೆ ಸಾಧ್ಯ ಆಗುತ್ತೆ. ಅದರಿಂದ ಕನ್ನಡಿ ದೂರೇ ಮಾತಬೇಕಂದ್ರೆ ಕನ್ನಡಿ ಕೊಳ್ಳುಡು ನಮ್ಮ ಬದುಕನ್ನು ನಮ್ಮ ರೂಪನ ಪ್ರತಿಫಲನ ಮಾಡಬೇಕು. ಆ ಕನ್ನಡಿಗೆ ಬೋಧಿಸಿದ ಕೊಡುವುದ ಪ್ರತಿಫಲನ ಅಲ್ಲ ನಮ್ಮನ್ನು ಕೊಡಲಾದ ಕನ್ನಡಿ ಪೂರೈ ಕೊಡುವ ಕೇವಲ ಬಾಯಿಪಾತ್ರಗಳು ಅಥವಾ ಕೇವಲ ದೈಹಿಕವಾದ ಸರಿಯಾದ ಮನಸ್ಫೂರ್ತಿಯಾದ ಕರ್ತವ್ಯ ಮಾತ್ರ ಆ ಕರ್ತವ್ಯದಲ್ಲಿ ಫಲನ ಬರುತ್ತೆ. ಮನಸ್ಸಿನ ನಿಷ್ಕಮ್ಮಶತೆ ಬರಬಾಗ ಶನೇಶ್ವರನ ಆರಾಧನೆ ಕೂಡ ಬೃಹಸ್ಪತಿ ದೇವಮಂತ್ರಿ ದೇವರನ್ನ ಕಳಿಗೆ ದೇವರನ್ನ ಕಳಿಗೆ ಮಾತ್ರ ಮಂತ್ರಿ ಆದಿತ್ತನಾಗಿ ಆಯನ ಮನಸ್ಸುಗಳ ವರ ಗರ್ವ ಆದರು ಜಾಡ್ಯವಾದ ಜ್ಞಾನ ದೇವಗಳಿಗೆ ಮಂತ್ರಿ ದೇವಗಳಿಗೆ ಗುರುಸ್ಥಾನ ಎಂದು ಭಾರಿ ಗರ್ವ ಇತ್ತು. ಆಗ ಮನಸ್ಸಿಲ್ಲ ಆ ಗರ್ವ ಇತ್ತು ಗುರು ಮಾಡ್ತಾರೆ ಆಯಾಗಿ ಆಯಡಿದ ಬಂದ ಆಯಾಗಿ ಆ ಸ್ಥಾನಮಾನ ಬಂದ ಭಗವಂತನ ಅರ್ಧವಡ್ತಾರೆ ಆಯಾಗಿಲ್ಲ ಕರ್ಮಭೂಮಿಯನ್ನು ಬರ್ಕೊಂಡು ನಾನು ಕಷ್ಟಗೊಳಗಾದ್ರೆ ಶಿಷ್ಯಭಕ್ತಿ ದೋಷಗಾರ ಕಾರಣ ಆಗಬೇಕಲ್ಲ ತನ್ಮೂಲಕವಾದ ಆಯನ ತಪ್ಪನ ಆಗಿದೆ ಎಂದು ಆಯ್ ಪಕ್ಕ ಭಗವಂತನ ಅನುಗ್ರಹಕ್ಕೆ ಮಾತ್ರ ಯೋಗ್ಯ ಮನಸ್ಸಿಗೆ ಅನುಗ್ರಹ ಮಾಡಿರುತ್ತ ಮಲ್ಲ ರಾಜಾದಿತ್ಯ ವಿಕ್ರಮಾದಿತ್ಯ ಆಯನ ಬದುಕು ಕೊಡಲಾರೆ ಆಯ ಬದುಕಾರರು ಶನೇಶ್ವರನ ಬಂದಾಗ
ஆயிரத்துக்கு பொருளாதார ஆயிரத்து அவர பிரஜாதனப்பட்ட சுகாதாரம் கூடாது ஆயிரம் அரசு ஆயிரம் புத்திரமந்தர் சனீஸ்வரர்கள் நானாயிரத்த கஷ்டாதர் நானாயிரத்து தொந்தரவதாயிருப்பது ஆயிரம் அரசுகாரதாயிருப்பது ஆயிரம் கொண்டது பரிவர்த்தனாது ஆயிரம் கொடுத்து தன்னு ஆயிரம் ஆயிரத்து நன்கொண்டால் ஆயிரம் ராஜ்ய ஆயிரம் பிரஜைபுரமான சுகாது சுத்தியபுரவாத அவகாசம் நிர்மாணம் ಭಗವಂತನ ಅನುಗ್ರಹ ವಿಶೇಷವಾದ ಭಗವಂತನ ಅನುಗ್ರಹ ಪಟ್ಟಂತೆ ನಮ್ಮ ಮುಂದ ಪ್ರಾಪ್ತಿ ನನಗೆ ಆಗುವುದು ನನಗ ಆ ಪ್ರಾಪ್ತಿಯನ್ನು ಪಡೆದುಕೊಂಡು ನಂಬಿಕೆ ಜೀವಕ್ಕೆ ಕೇವಲ ನಮ್ಮ ಎಲ್ಲೆ ಪಾತ್ರವನ್ನು ಬರ್ತಕ್ಕಂಥ ಸ್ವತಃ ಪೂರೈಸಿದಂತಹ ಪಾತ್ರ ಸಲ್ಲ ಸೊಕ್ಕು ಭಾರತೀಯರ ಪಾತ್ರ ಪೊರುಳಿಕ್ಕ ಮಾತ್ರ ಐದು ಭಾರತೀಯರ ಸೊಕ್ಕಲ ಪೊರುಳಿಕ್ಕು ಪಾತ್ರವನ್ನು ಭಗವಂತನಿಗಾಗುವಂತಹ ಮುಂದದ ಸೊಕ್ಕಿನ ಪಾತ್ರ ಅಂಟುಪಡ್ತಕ್ಕಂಥ ಪಾತ್ರ ಅಂಟುಪಡ್ತಕ್ಕಂಥ ಯೋಗ್ಯತೆ ಕಟ್ಟಿಸಿದ ಶನೇಶ್ವರ ದೇವರಿಗೆ ಆ ಶನೇಶ್ವರ ದೇವರ ಆರಾಧನೆ ಮಾತ್ರ ಭಗವದನುಗ್ರಹ ಪ್ರಾಪ್ತಿ ಪಡೆದುಕೊಂಡಿರುವಂತಹ ಯೋಗವಾಕ್ಯ ಐಕ್ಯಭೋಗಿ ದೈಹಿಕ ಸಮಸ್ಯೆ ಮಾನಸಿಕ ಸಂಸ್ಕಾರ ಬೌದ್ಧಿಕ ಪ್ರಜ್ಞೆ ಅದೇ ವಿವೇಕ ಮಾತ್ರ ಶನೇಶ್ವರ ದೇವರ ಒದಗಿಸುತ್ತದೆ ಭವಿಷ್ಯತ್ತು ತಂಕ ಮಾತ್ರ ಶನೇಶ್ವರ ದೇವರ ಪೂರ್ಣಾಂಗಗಳ ಶ್ರೇಯಸ್ಸು ಕ್ಷೇಮ ಪ್ರಾಪ್ತಿ ನಾವು ಮಾತನಾಡುವುದು ಭಗವಂತನ ಅನುಗ್ರಹಕ್ಕೆ ಪಾತ್ರ ಯೋಗವಾಕ್ಯದ ಯೋಗ್ಯ
ಗ್ರಹಾಂತರ್ಯ ಲಕ್ಷ್ಮೀ ನರಸಿಂಹ ಸ್ವಾಮಿನ ಪ್ರಾರ್ಥನಾ ಮೊತ್ತಮಗ ಪೂಜಾಂತೆ ಹೋಮಾಂತೆ ಚ ಕರ್ತಾ ಯಾನಿ ಪ್ರಾರ್ಥ್ಯಂತೆ ಮಾನ್ಯಂತೆ ತಾನೇ ದೇವತಾ ಅಂದ ತೆಲುಗಿನ ಹೋಮಗಳ ಮಾತ ಆಯಾಯ ಹೋಮದ ಪೂರ್ಣಾಂಗಗಳು ಪೂಜೆಗಳ ಮಾತ ಪೂಜೆದ ಅವಸಾನ ಕಾಲ ಆಯಾಯ ಕರ್ಮಾಯ ದೇವರನ್ನ ಪ್ರಸನ್ನ ಕಾಲಗೆ ಆ ಕಾಲಡು ಯಜಮಾನೆ ಅದನ್ನ ಭಕ್ತರ ಮಾತ ಬೋಡುಬೋಡುತ್ತಿದ್ದ ಇಷ್ಟಾರ್ಥಗಳನ್ನು ಮಾತ ಭಗವಂತನ ಸಂಗೀತ ಮತ್ತೊಂದು ಅರಿತ ಮತ್ತೊಂದು ಪ್ರಾರ್ಥನೆ ಮತ್ತೊಂದು ಅಕ್ಷತೆ ಕಾಳು ಪಾಡದು ನಮಸ್ಕಾರ ಮತ್ತು ನಡಗಿ ದೇವರ ಇಷ್ಟಾರ್ಥಗಳನ್ನು ಮಾತ ಯಜಮಾನಿಗೆ ಅನುಗ್ರಹ ಮತ್ತು ಮಡಂಬರಾದರಿಗೆ ನಂತರ ಮಾತಾಡಿಗಳ ಶನಿಶ್ಚರ ಗ್ರಹಾಂತರ್ಯಾಮಿ ಲಕ್ಷ್ಮೀ ನರಸಿಂಹ ಸ್ವಾಮಿನ ಅನುಗ್ರಹ ಪ್ರಸಾದರ ಪ್ರಾಪ್ತಿಯಾವಳು ನಮ್ಮ ನಮ್ಮ ಬದುಕು ಬರಲ ಒಂದು ಎರಡು ತನ್ಮೂಲಕವಾದ ಇಡೀ ರಾಷ್ಟ್ರವು ಶನಿಶ್ಚರ ಗ್ರಹಣ ಪೂರ್ಣಾನುಗ್ರಹದವರ ರಾಷ್ಟ್ರ ಸಮೀಕ್ಷೆ ಉದ್ದೇಶದಲ್ಲಿ ಸರಸ್ವಮಾನೇನ ವಿಶ್ವ ಒಂದು ಎಲ್ಲ ಪೂಜೆ ಅಥವಾ ಎಲ್ಲ ಸಂಘಟನೆ ಮಾಡುವಂಥ ಪೂಜೆ ನಲ್ಲ ಫಲಸಾಧ್ಯತೆ ಮಾತ್ರ ಬಂದ ಸಾಧ್ಯತೆ ಅದು ಮಾತ್ರ ಎಂದು ಮಾತಾಡಿಟ್ಟುಕೊಂಡಿರುವಂಥ ಪೂಜಾರಾಧನೆ ದೇವರ ಪ್ರೀತಿರಾವಳು ದಾದ ಮಾತ್ರ ಏರ್ಯರಿಗೆ ಹಿಂದಿನ ಅನುಗ್ರಹಳಾವಳ ಅದು ಮಾತ್ರ ಭಗವಂತ ಶನಿಶ್ಚರ ಗೃಹೆ ಅನುಗ್ರಹ ಮತ್ತು ನಡಪುರಾವಳು ವಿಶೇಷವಾದ ಪುರುಷಾರ್ಥ ಜಾಯಂತೆ ಅನಯ ಇದು ಪೂಜಾ ಇದೇ ಬಂದಂತಹ ಪಾತ್ರ ಪುರುಷಾರ್ಥದ ಸಿದ್ಧಿ ಮತ್ತು ಧರ್ಮಾರ್ಥ ನಾವು ಶಾಂತ ಯಾವ ರೀತಿ ಪುರುಷಾರ್ಥವನ್ನು ಅಂದ್ರೆ ಧರ್ಮನ ಸತ್ಯನ ತಿಳಿಕೊಂಡು ಸೂರ್ಯ ಪುರುಷಾರ್ಥ ಅನ್ನೋದನ್ನ ಅವೇ ಸಾಧ್ಯ ನಡೆಸಿದ್ರು ಬರ್ತಾರೆ ಅಡ್ಡ ಪುರುಷಾರ್ಥ ಆಗಿದೆ ಹಂಚದ ನಡೆಸಿದ ಆ ಸತ್ಯದ ಸಾಧ್ಯತೆ ಯುದ್ಧ ಸಂಪಾದನೆ ಮಾಡ್ತಂದ್ರೆ ನನ್ನ ಅಡ್ಡ ಪುರುಷಾರ್ಥ ಅರ್ಥ ಸಾಧನೆ ಆಗಿದೆ ಹಂಚ ಸತ್ಯನ ತೆಗೆಯುವುದು ಅವೇ ಸಾಧ್ಯ ನಡೆಸಿದ್ದು ಅರ್ಥ ಸಂಪಾದನೆ ಮಾಡ್ತಂದು ಆಯಗಾಯಿ ಕೊಡುತ್ತಂತಹ ಪ್ರಾಪ್ತಿ ನಾಯಿ ಬಳಸಿದ ಮೂಜನೇ ಪುರುಷಾರ್ಥವಾನಂದಿನ ಕಾಮ ಪಂಪನೆಯ ಸಾಧನೆ ಮಾಡ್ತಾರೆ ಕಾಬಂಡಿ ಅಂತ ಧರ್ಮನ ತೆಗೆಯೊಂದು ಅದೇ ಸಾಧನೆ ಮಾಡ್ತೊಂದು ಅರ್ಥ ಸಂಪಾದನೆ ಮಾಡ್ತೊಂದು ಧರ್ಮದವರು ನಾನು ಇಷ್ಟಾರ್ಥವನ್ನು ಮಾತ್ರ ಹೇಳುವ ಸಿದ್ಧಿ ಮತ್ತೊಂದು ಮುಗಿ ಪುರುಷಾರ್ಥನ ಸಾಧನೆ ಹತ್ರ ಹಾಗೆ ನಾಲ್ಕನೇ ಪುರುಷಾರ್ಥವಾಗಿ ನಾನು ಮೋಕ್ಷ ಮಾಡ್ತೀನಿ ಭಗವಂತನೇ ಅನುಗ್ರಹ ಮತ್ತು ಬರಲಾರಿ ನಮ್ಮ ಬದುಕು ಬರಲಾರೆ ಖಂಡವಾದ ಭವಿಷ್ಯಕ್ಕೆ ಬರಲಾರೆ ಅದವಾದ ಕಾಲಕಾಲದ ಅನುಗ್ರಹ ಕೂಡ ಅವು ನಮಗೆ ಒದಗಿದ ಗೊತ್ತಲ್ಲ ಐಕ್ಯ ಮೋಕ್ಷ ಅನ್ನೋದು ಹಂಚಿನ ಮೋಕ್ಷ ಶನಿಶ್ವರ ಗ್ರಹಣದ ಅನುಗ್ರಹ ಮತ್ತು ನಂಕು ಮಾತ್ರ ಭಗವದ ಅನುಗ್ರಹದಲ್ಲಿ ಪಾತ್ರಗಳಾಗಿರುತ್ತೆ ಯೋಧ ಭಾಗ್ಯ ಐಕ್ಯಪಡಿಸಿದ ಅರ್ಹತೆ ಪಾತ್ರ ಮಾಡಿ ವರ್ತಮಾನದಲ್ಲಿ ರಾಷ್ಟ್ರ ಭಕ್ತ ಆಸ್ತಿಕ ಮಹಾಜಾರ ಕ್ಷೇಮಗಳು ಪ್ರತಿಬಂಧಗಳ ಯೋಗಾದಿ ಬಾಧೆಗಳಿಂದ ಅದರ ಮಾತ್ರ ದೇವರು ಪರಿಮಾಡಿದಂಥದ್ದು ಮಾತ್ರೆಗಳ ಆರೋಗ್ಯಗಳ ದೀರ್ಘಾಶ ಕ್ಷೇಮಾಭಿಯಾನ ಪ್ರಾಪ್ತಿಯಾದ ಈ ಕ್ಷೇತ್ರಕ್ಕೆ ಬರ್ತೊಂದು ಕ್ಷೇತ್ರಾಧಿಷ್ಠಿತವಾದಂಥ ಮಹಾ ಸನ್ನಿಧಾನದ ಅನುಗ್ರಹವಾದ ಕಾಲಕಾಲದ ಪಡೆದುಕೊಂಡು ಹೆಂಚರೆ ಅನವರತನ ಭಗವತ್ ಸೇವಾದೇನು ನಿರಂತರವಾದ ಮಸ್ತ್ ಕಾಲ ಸಾರ್ಥಕ್ಯ ಯೋಗ ಭಾಗ್ಯ ಐಕ್ಯವರ್ಗದಿಂದ ಅರ್ಹತೆ ಯೋಗ್ಯತೆ ಪಾತ್ರವಾದ ಮಾತ್ರ ಕನಿಷ್ಠ ಪರಮಾತ್ಮರು ಮುಖ್ಯವಾದ ಪೂಜಾರಾಧನೆ ರಕ್ತ ಬರಬೇಕು ಯಜಮಾನ ಸಂಸಾರವು ಸೇವಾ ಕರ್ತನಗಳಿಂದ ನಮ್ಮ ಗ್ರಾಮ ರಾಷ್ಟ್ರಗಳ ಅನುಗ್ರಹವನ್ನು ತರಬಾರದು ಉತ್ತರೋತ್ತರ ಶ್ರೇಯಸ್ಸಿನ ಪರಮಾನುಗ್ರಹ ಬರ್ತಿದ್ದೇವೆ ಎಂದು ಪ್ರಾರ್ಥನೆ ಮಾಡುತ್ತೇವೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಸತ್ಪತ್ರ ಗಂಧಪುಷ್ಪಾದ್ಯೈ ಅರ್ಥಯಾಮಿ ಯಥಾಹರೇ ಅನಜ್ಞಾಂ ದೇಹಿ ದೇವೇಶ ಸಂಸಾರಾರ್ಥ ನಿವೃತ್ತಯೇ ಉತ್ತರದಾರ ಪಾಡ್ಯಾರು ಬಾರಿ ಶನಿತ್ರಾಮ ಪ್ರಾರ್ಥನಾಂ ಸಮರ್ಪಯಾಮಿ ಜಾನಿಕಾಂತ ಪಾಪಾನಿ ಎಂಬ ಪ್ರದತ್ನವದೇವರೇ ಪಾಪು ಪಾಪಧರ್ಮಾಹಂ ಪಾಪಧರ್ಮ ಅನ್ಯಥಾ ಶರಣಂ ನಾಸ್ತಿ ಕ್ರಮೇಣ ಶರಣಂ ಪುಷ್ಪಾದ ಕರುಣ ಭಾವೇನ ಸಕ್ತರತ್ನವಿರೋತ್ತಮ ಪ್ರಾರ್ಥನಾಂ ಸಮರ್ಪಯಾಮಿ ಸರ್ವೋಂಗಾರಪದಾರ್ಥೆ ಪಾಪಿದ ದೇವಾಬ್ರಹ್ಮಾಂಡಕ್ಕೆ ನಿವೇದಯಾಮಿ ನೈವೇದ್ಯಾಮಿ ಮಂಗಲ ನಿರಾಧಾರ ಶ್ರೇಣಿ.